ನಮಸ್ಕಾರ, ನಾನು ಎಮ್ನೂರ್ ಕನ್ನಡ ಹೈಟೆಕ್ ಇಂದ. ಸ್ನೇಹಿತರೆ, ಇವತ್ತು ನಿಮಗೆ ಫೋಟೋಶಾಪಲ್ಲಿ ಪಾಸ್ಪೋರ್ಟ್ ಮಾಡೋದು ಯಾವ ರೀತಿಯಾಗಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಆಲ್ರೆಡಿ ನಾನು ಈ ಪಾಸ್ಪೋರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ, ಒಂದು ಫೋಟೋಸ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಸೈಜನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ರಾಫ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಕ್ರಾಫ್ಟ್ಗೆ ಹೋಗ್ಬಿಟ್ಟು ನೋಡಿ ಸ್ನೇಹಿತರೆ, ಟೂಲ್ ಬಾಕ್ಸಲ್ಲಿ ನಿಮಗೆ ಕ್ರಾಫ್ಟ್ ಟೂಲ್ ಅಂತಿದೆ. ಆ ಕ್ರಾಫ್ಟ್ ಟೂಲ್ ತೊಗೊಂಡು ಇಲ್ಲಿ ನಾನು ವಿಡ್ತಲ್ಲಿ 1.5 inches ಇಟ್ಕೋಬೇಕಾಗತ್ತೆ, ಹೈಟಲ್ಲಿ 2.0 ಇಟ್ಕೋಬೇಕಾಗುತ್ತೆ. ಕ್ರಾಫ್ಟ್ ಮಾಡ್ಕೊಂಬಿಟ್ಟು ಈಗ ಎಂಟ್ರ್ ಪ್ರೆಸ್ ಮಾಡಿ. ನೋಡಿ ಸ್ನೇಹಿತರೆ, ಎಂಟ್ರ್ ಪ್ರೆಸ್ ಮಾಡಿದ್ದೀನಿ ನಾನು. ಈಗ ನಾನು ಜೂಮ್ ತೊಗೊಂಡು ರೈಟ್ ಕ್ಲಿಕ್ ಮಾಡಿ ಪಿಟ್ ಆನ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂದರೆ ಒರಿಜಿನಲ್ ಇದು. ಸೊ ಎಷ್ಟು ಜೂಮ್ ಇದೆ ಅಷ್ಟು ಜೂಮ್ ಒರಿಜಿನಲ್ ಫೋಟೋ ಸೈಜ್ ಆಗಿರುತ್ತೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಹಲ್ಟ್ ಪ್ಲಸ್ ಶಿಫ್ಟನ್ನು ಹಿಡಿದು ಈ ಒಂದು ಕಾರ್ನರಲ್ಲಿ ಚಿಕ್ಕದು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಮಗೆ ಎಷ್ಟು ಬೇಕೋ ಸ್ವಲ್ಪ ನಾವು ಬಾರ್ಡ್ರ್ ಬಿಡೋಗ್ಬೇಕಾಗತ್ತೆ. ಬಿಟ್ಕೊಂಬಿಟ್ಟು ಇದಕ್ಕೆ ನಾವು ಸ್ಟ್ರೋಕ್ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ನಾವು ಸ್ಟ್ರೋಕ್ ಹಾಕಬೇಕಾದ್ರೆ ಎಡಿಟ್ಗೆ ಹೋಗ್ಬಿಟ್ಟು ಅದರಲ್ಲಿ ನಿಮಗೆ ಸ್ಟ್ರೋಕ್ ಅಂತ ಇರುತ್ತೆ, ಸ್ಟ್ರೋಕ್ ಕ್ಲಿಕ್ ಮಾಡಿಬಿಟ್ಟು ನಾನು ಬ್ಲ್ಯಾಕ್ ಕಲರ್ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಕಲರ್ ಇದೆಯಲ್ವ, ಬ್ಲ್ಯಾಕ್ ಕಲರ್ ತೊಗೊತಾ ಇದ್ದೀನಿ. ಸೊ ನೋಡಿ ಬ್ಲ್ಯಾಕ್ ಹಾಕ್ಕೊಂಡು ಸೆಂಟರ್ ತೊಗೊತಾ ಇದ್ದೀನಿ. 3 points ಇಟ್ಕೊತೀನಿ. ನೋಡಿ ಸ್ನೇಹಿತರೆ, ನಾನು 3 points ಇಟ್ಕೊತೀನಿ. ಎಡಿಟ್ಗೆ ಹೋಗ್ಬಿಟ್ಟು ಇಲ್ಲಿ ಡಿಫೈನ್ ಪ್ಯಾಟರ್ನ್ ಅಂತಿದೆ, ಆ ಡಿಫೈನ್ ಪ್ಯಾಟರ್ನ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಕ್ಲಿಕ್ ಮಾಡಿಬಿಟ್ಟು ಸೊ ನಾವೊಂದು ನೇಮ್ ಕೊಟ್ಕೋಬೇಕಾಗತ್ತೆ. ಎಕ್ಸಾಂಪಲ್, ಸೊ ನಾನು ಎಮ್ನೂರ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟ ತಕ್ಷಣ ಈಗ ನಾವು ಒಂದು ನ್ಯೂ ಪೇಜ್ ಓಪನ್ ಮಾಡ್ಕೋಬೇಕಾಗತ್ತೆ. ಫೈಲ್ಗೆ ಹೋಗಿ ನೀವು ಅಂತ ತೊಗೊಂಡು, ಸೊ ಇಲ್ಲಿ ನಮಗೆ ಪಿಕ್ಸೆಲಲ್ಲಿ 1200 ಮತ್ತು ಇದು 800 ಇಟ್ಕೊಂಡು, ಸೊ ಇಲ್ಲಿ ಫಿಕ್ಸ್ ರೆಸೊಲ್ಯೂಷನ್ 200 ಇಟ್ಕೋಬೇಕು. ಸೊ ಓಕೆ ಅಂತ ಕೊಡಬೇಕು. ಸೊ ಓಕೆ ಅಂತ ಕೊಟ್ಟ ತಕ್ಷಣ ನಾವೇನು ಮಾಡ್ಬೇಕಂದ್ರೆ, ಈಗ ನೋಡಿ ಸ್ನೇಹಿತರೆ, ಎಡಿಟ್ಗೆ ಹೋಗ್ಬಿಟ್ಟು ಫಿಲ್ ಅಂತ ಇರುತ್ತೆ, ಆ ಫಿಲ್ ಆಪ್ಷನ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಪ್ಯಾಟರ್ನ್ ಅಂತ ಇರಬೇಕಾಗತ್ತೆ. ಇಲ್ಲಿ ಕಂಟೆಂಟ್ಸ್ ಅಂತೆಲ್ಲ ಪ್ಯಾಟರ್ನ್ ಇಟ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ನಾವೇನು ಫೋಟೋ ಸೆಲೆಕ್ಟ್ ಮಾಡಿ ಸೈಜ್ ಇಟ್ಕೊಂಡಿದ್ವಿ ಆ ಫೋಟೋಸ್ನ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ 100% ಕೆಪಾಸಿಟಿ ಇರಬೇಕಾಗುತ್ತೆ, ಬೋರ್ಡ್ ನಾರ್ಮಲ್ ಇರಲಿ. ಓಕೆ ಅಂತ ಕೊಡಿ. ನೋಡಿ ಸ್ನೇಹಿತರೆ, ನಿಮಗೆ ಪಾಸ್ಪೋರ್ಟು ಅಡ್ಜಸ್ಟ್ ಆಗಿಬಿಡುತ್ತೆ, ಆಟೋಮೆಟಿಕ್ಲಿ ಅಡ್ಜಸ್ಟ್ ಆಗುತ್ತೆ. ಈಗ ನಾವು ಏನು ಮಾಡಬೇಕಂತಂದರೆ, ಇದನ್ನು ಫೈಲ್ಗೆ ಹೋಗ್ಬಿಟ್ಟು ಸೇವ್ ಅಂತ ತೊಗೊಂಡು ಡೆಸ್ಕ್ಟಾಪಲ್ಲಿ, ಸೊ ನಿಮಗೆ ಪಾಸ್ಪೋರ್ಟ್ ಅಂತ ಫೈಲ್ ನೇಮ್ ಕೊಟ್ಬಿಟ್ಟು ಇಲ್ಲಿ ಫಾರ್ಮೆಟ್ ಅಂತಿದೆಯಲ್ಲ, ಆ ಫಾರ್ಮೆಟ್ ಯಾವ ಫಾರ್ಮೆಟಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ. JPEG ತೊಗೊಳ್ಳಿ. JPEG ತೊಗೊಂಡು ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಸೇವ್ ಮಾಡ್ತಾ ಇದ್ದೀನಿ. ಓಕೆ ಅಂತಂದಿ, ನಾನು ಮಿನಿಮೈಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ನಿಮ್ಮ ಪಾಸ್ಪೋರ್ಟು ಸೊ ರೆಡಿ ಆಗಿದೆ. ನೋಡಿ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಅಂತಪ್ಪ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.